सर, ಿ ವಿಸ್ತಾರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಾಸುದೇವ್ ಮಾರ್ನಾಡ್ ನನ್ನ ಜೊತೆ ಇದ್ದಾರೆ ನಮ್ಮ ಚಾನೆಲ್ನ ಪ್ರಧಾನ ಸಂಪಾದಕರು ಹರಿಪ್ರಕಾಶ್ ಸರ್ ಥ್ಯಾಂಕ್ ಯು ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರ ಮಲೆನಾಡ ಸೆರಗಿನಲ್ಲಿದ್ದು ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕೃಷಿ ಪ್ರಧಾನ ನೆಲ ಸಮಾಜದ ಅಂಕು ಡೊಂಕುಗಳನ್ನ ಮನೋಜ್ಞವಾಗಿ ತಮ್ಮ ವಚನಗಳ ಮೂಲಕ ಕಟ್ಟಿಕೊಟ್ಟಂತ ವರಕವಿ ಸರ್ವಜ್ಞರ ನಾಡು ಎಂಬ ಕೀರ್ತಿಯುಳ್ಳ ನೆಲವೇ ಕೆರೆಕೆರೂರು ವಿಧಾನಸಭಾ ಕ್ಷೇತ್ರ ಸದ್ಯ ಕ್ಷೇತ್ರದಲ್ಲಿ ರಾಜಕೀಯ ಕಾವು ಏರ್ತಾ ಇದ್ದು ಚುನಾವಣಾ ಚರ್ಚೆಗಳು ಗರಿಗೆದರ್ತಾ ಇವೆ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಪಕ್ಷಗಳ ಬಲಾಬಲ ಹೇಗಿದೆ ಅನ್ನೋದನ್ನು ನೋಡೋಣ ಇವತ್ತಿನ ಎಲೆಕ್ಷನ್ ಜಿದ್ದಾಜಿದ್ದಿಯಲ್ಲಿ ಮಲೆನಾಡ ಸೊಬಗು ವರಕವಿಯ ತವರು ಈ ಕ್ಷೇತ್ರಕ್ಕೆ ವಿಶೇಷ ಮೆರುಗು ತಂದುಕೊಟ್ಟಿವೆ ಮದಗದ ಕೆರೆ ಮಾಸೂರ ಜಲಪಾತ ಇಲ್ಲಿಗೆ ಬರುವ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತದೆ ಕುಮದ್ವತಿ ನದಿ ನೂರಾರು ಕೆರೆ ಕಟ್ಟೆಗಳು ತುಂಗಾ ಮೇಲ್ದಂಡೆ ಯೋಜನೆಯ ಕಾಲುವೆ ಈ ಭಾಗದ ರೈತರ ಜೀವನಾಡಿಯಾಗಿವೆ ತನ್ನದೇ ವೈಶಿಷ್ಟ್ಯತೆಗಳ ಮೂಲಕ ರಾಜ್ಯದಲ್ಲಿ ವಿಶೇಷ ಆಕರ್ಷಣೆಗೆ ಕಾರಣವಾಗಿರುವ ವಿಧಾನಸಭಾ ಕ್ಷೇತ್ರವೇ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ಹಿರೇಕೆರೂರು ಕ್ಷೇತ್ರದಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯೇ ಮುಖ್ಯ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕೇವಲ ಐನೂರ ಐವತ್ತೈದು ಮತಗಳ ಅಂತರದಲ್ಲಿ ಪರಾಭವಗೊಂಡಿದ್ದ ಮಾಜಿ ಶಾಸಕ ಯು ಬಿ ಬಣಕಾರ ಎರಡು ಸಾವಿರದ ಹತ್ತೊಂಬತ್ತರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದ ಸಚಿವ ಬಿಸಿ ಪಾಟೀಲ್ರಿಗೆ ಬೆಂಬಲ ಕೊಟ್ಟಿದ್ರು ಆದರೆ ಈ ಸಾರಿ ಟಿಕೆಟ್ ಕೈ ತಪ್ಪಬಹುದು ಎಂಬ ಮುನ್ಸೂಚನೆ ಅರಿತ ಬಣಕಾರ ನಿರೀಕ್ಷೆಯಂತೆ ಕಾಂಗ್ರೆಸ್ಗೆ ಹೋಗಿದ್ದಾರೆ ಬಿಜೆಪಿಯಿಂದ ಬಿಸಿ ಪಾಟೀಲ್ ಕಣಕ್ಕಿಳಿಯೋದು ಪಕ್ಕಾ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧಿಸ್ತಾರೆ ಎಂಬ ಚರ್ಚೆಯ ನಡುವೆ ಯುಬಿ ಬಳಕಾರ ಅಭ್ಯರ್ಥಿಯಾಗುವುದು ನಿಶ್ಚಿತವಾಗಿದ್ದು ಅಧಿಕೃತ ಘೋಷಣೆ ಬಾಕಿ ಇದೆ ಎನ್ನಲಾಗ್ತಿದೆ ಜೆಡಿಎಸ್ನಿಂದ ಕೆಜೆ ಜಾವಣನವರ ಕ್ಷೇತ್ರದಲ್ಲಿ ಓಡಾಟ ನಡೆಸ್ತಾ ಇದ್ದು ಕ್ಷೇತ್ರದ ಮತದಾರರು ಹೊಸಬರ ಕಡೆ ಒಲವು ತೋರುವ ಸಾಧ್ಯತೆ ಕಡಿಮೆ ಮತ್ತೊಮ್ಮೆ ವರಕವಿಯ ನಾಡಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳ ನಡುವೆ ಬಿಗ್ ಫೈಟ್ ನಡೆಯುವುದು ಪಕ್ಕಾ ಎಂಬ ವಾತಾವರಣವೇ ಕಂಡುಬರ್ತಿದೆ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ನೋಡ್ತಾ ಬರೋದಾದ್ರೆ ಒಟ್ಟು ಮತದಾರರು ಒಂದು ಲಕ್ಷ ಎಂಬತ್ತೆರಡು ಸಾವಿರದ ಆರುನೂರ ಎಪ್ಪತ್ತೆರಡು ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ತೊಂಬತ್ತ್ಮೂರು ಸಾವಿರದ ತೊಂಬತ್ತೊಂದು ಇನ್ನು ಮಹಿಳಾ ಮತದಾರರು ಎಂಬತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತಾರು ಇದ್ದರೆ ಇತರೆ ಐದು ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಬೇರೆ ಕಡೆ ಇದ್ದ ಹಾಗೆ ಈ ಕ್ಷೇತ್ರದಲ್ಲೂ ಕೂಡ ಪುರುಷ ಮತದಾರರ ಪಾರಮ್ಯ ಜಾಸ್ತಿ ಇರೋದು ನಿಮಗೆ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣುತ್ತೆ ಹಿರೇಕೆರೂರು ಮೊದಲು ಅಂಥ ಏನು ಜನಪ್ರಿಯ ವಿಧಾನಸಭಾ ಕ್ಷೇತ್ರ ಆಗಿರಲಿಲ್ಲ ಬಿ ಸಿ ಪಾಟೀಲ್ರ ಕಾರಣಕ್ಕೆ ಹೌದು ಮತ್ತು ಬಿ ಸಿ ಪಾಟೀಲ್ರ ಪಕ್ಷಾಂತರದ ಕಾರಣಕ್ಕೆ ಹಿರೇಕೆರೂರಿಗೆ ರಾಜಕೀಯವಾಗಿ ರಾಜಕೀಯ ಕರ್ನಾಟಕದ ರಾಜಕಾರಣದ ನಕಾಶೆಯಲ್ಲಿ ಒಂದು ವಿಶೇಷವಾದಂಥ ಸ್ಥಾನ ಬಂದಿದೆ ನೋಡೋಣ ಈ ಕ್ಷೇತ್ರದ ಮುಂದಿನ ಪ್ರವಾರ ಏನು ಅಂತ ಎಸ್ ಇನ್ನು ಜಾತಿವಾರು ಮತದಾರರು ಇಲ್ಲಿ ಸಾದರ ಲಿಂಗಾಯತ ಮತದಾರರು ಐವತ್ತು ಸಾವಿರದಷ್ಟಿದ್ದಾರೆ ಮುಸ್ಲಿಂ ಮತದಾರರು ಕೂಡ ಇಪ್ಪತ್ತೊಂದು ಸಾವಿರದಷ್ಟಿದ್ದಾರೆ ಸಿ ಮತದಾರರು ಮೂವತ್ತು ಸಾವಿರವಿದ್ದರೆ ಕುರುಬರು ಹದಿನೆಂಟು ಸಾವಿರ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಇನ್ನು ಪಂಚಮಸಾಲಿ ಲಿಂಗಾಯತರು ಸುಮಾರು ಹದಿನೈದು ಸಾವಿರ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಎಸ್ ಟಿ ಹದಿನೈದು ಸಾವಿರ ಮತದಾರರು ಬಣಜಿಗ ಲಿಂಗಾಯಿತರು ನಾಲ್ಕು ಸಾವಿರ ಮತದಾರರಿದ್ದಾರೆ ಬಟ್ ಇತರೆ ಮೂವತ್ತೊಂದು ಸಾವಿರದ ಎಂಟುನೂರು ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಸರ್ ನೋಡಿ ಜಾತಿವಾರು ಲೆಕ್ಕಾಚಾರವನ್ನು ನೀವು ನೋಡಿದ್ರೆ ಈ ರೀತಿಯಾದಂಥ ಕಾಂಬಿನೇಷನ್ನು ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಭಾಳ ಅಪರೂಪ ಸಿಗೋದು ಸಾದರ ಲಿಂಗಾಯತರು ಏಕೈಕ ಸಮುದಾಯ ಈ ಕ್ಷೇತ್ರದ ಭವಿಷ್ಯವನ್ನು ನಿರ್ಣಯ ಮಾಡ್ತಕ್ಕಂಥ ಸ್ಥಾನದಲ್ಲಿ ಇದ್ದಾರೆ ಅಂತ ಈ ರೀತಿ ಒಂದೇ ಸಮುದಾಯ ಒಂದು ಕ್ಷೇತ್ರದ ಭವಿಷ್ಯವನ್ನು ನಿರ್ಮಾಣ ನಿರ್ಣಯ ಮಾಡುತ್ತೆ ಅಂತ ಹೇಳುವಂಥ ಕ್ಷೇತ್ರಗಳು ಕೆಲವೇ ಕೆಲವು ಇಡೀ ರಾಜ್ಯದ ಎರಡು ನೂರು ಇಪ್ಪತ್ನಾಲ್ಕು ಕ್ಷೇತ್ರ ತೆಗೆದುಕೊಂಡಾಗ ಇಲ್ಲಿ ಹಿರೇಕೆರೂರು ಕ್ಷೇತ್ರದಲ್ಲಿ ಲಿಂಗಾಯತರು ಐವತ್ತು ಸಾವಿರ ಮತದಾರರು ಇದ್ದಾರೆ ಹೌದು ಮತ್ತು ಸಾದರಲಿಂಗಾಯತರೇ ಇಲ್ಲಿ ಬಹುಪಾಲು ಈ ಕ್ಷೇತ್ರವನ್ನು ಯಾವುದೇ ಪಕ್ಷ ಇರಲಿ ಯಾರೇ ಗೆದ್ರೂ ಕೂಡ ಅದು ಸಾದರಲಿಂಗಾಯತ್ರೆ ಈ ಕ್ಷೇತ್ರವನ್ನ ಪ್ರತಿನಿಧಿಸಿರೋದು ಈಗಿರುವಂಥ ಹಾಲಿ ಶಾಸಕರು ಬಿ ಸಿ ಪಾಟೀಲ್ ಇರ್ಬೋದು ಅಥವಾ ಅವರ ಎದುರುಗಡೆ ಸ್ಪರ್ಧೆ ಮಾಡ್ತಾ ಇರೋ ಇರತಕ್ಕಂಥ ಬಣಕಾರ ಇರ್ಬೋದು ಅವರೆಲ್ಲರೂ ಕೂಡ ಅಥವಾ ಈ ಹಿಂದಿನ ಬಿ ಎಚ್ ಬನ್ನಿ ಕೊಡಿರು ಅವರೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಅವರು ಸಾದರ ಲಿಂಗಾಯತ್ ಕಮ್ಯುನಿಟಿಗೆ ಸೇರಿದಂಥವ್ರು ಆ ಕಮ್ಯುನಿಟಿನ ಪ್ರತಿನಿಧಿಸುವಂಥ ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ನೇರ ನೇರ ಪೈಪೋಟಿ ಇರೋದು ನಿಮ್ಗೆ ಕಾಣುತ್ತೆ ಯಾಕೆ ಅಂದರೆ ಎರಡನೇ ಅತಿ ಹೆಚ್ಚು ದೊಡ್ಡ ಸಮುದಾಯ ಅಂತಂದರೆ ಅದು ಸಿ ಮೂವತ್ತು ಸಾವಿರ ಮತ್ತು ಇಪ್ಪತ್ತೊಂದು ಸಾವಿರ ಮುಸ್ಲಿಮ್ಸ್ ಇವರು ಇದು ಎರಡನ್ನೂ ಸೇರಿಸಿದ್ರೆ ನಿಮಗೆ ಸಾದರ ಲಿಂಗಾಯತರ ಸಂಖ್ಯೆಗೆ ಸಮ ಆಗತ್ತೆ ಅಂತ ನೀವು ಇಲ್ಲಿ ಏಟಿ ಪರ್ಸೆಂಟ್ ಆಕ ಸಮುದಾಯದ ಓಟ್ ಆದರೂ ಕೂಡ ನಲವತ್ತು ಸಾವಿರ ಹೌದು ನಲವತ್ತರಿಂದ ನಲವತ್ತೆರಡು ಸಾವಿರ ಸಾದರ ಲಿಂಗಾಯತರ ಓಟ್ ಆಗ್ಬೋದು ಅಥವಾ ಎಸಿ ಮತ್ತು ಮುಸ್ಲಿಂ ಇದು ಎರಡು ಸೇರಿದ್ರೆ ಅದೇ ಸಮಾನ ಒಂದು ಸಾವಿರ ಜಾಸ್ತಿ ಆಗುತ್ತೆ ಹೌದು ಸೊ ಇದು ಈ ಕಾಂಬಿನೇಷನ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ಆ ಕಾರಣಕ್ಕೋಸ್ಕರ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಜಿದ್ದಾಜಿದ್ದಿಯ ಪೈಪೋಟಿ ಇರೋದು ಕಾಣುತ್ತೆ ನಾವು ಆ ವಿವರಗಳನ್ನ ಮುಂದೆ ನೋಡ್ತೀವಿ ಅದರ ನಂತರದ ಸಮುದಾಯ ನೋಡಿ ಕುರುಬರು ಈ ಕ್ಷೇತ್ರದಲ್ಲಿ ಪಕ್ಕದ ರಾಣೆಬೆನೂರನ್ನು ತೆಗೆದುಕೊಂಡ್ರೆ ರಾಣೆಬೆನ್ನೂರಲ್ಲಿ ಕುರುಬರು ನಿರ್ಣಾಯಕ ಹೌದು ಕುರುಬರು ಮತದಾರರು ಜಾಸ್ತಿ ಇದ್ದಾರೆ ಅದೇ ರೀತಿ ಹಿರೇಕರು ಕ್ಷೇತ್ರದಲ್ಲೂ ಕೂಡ ಹದಿನೆಂಟು ಸಾವಿರ ಒಂದು ಕಮ್ಯುನಿಟಿ ಇರೋದು ಕೂಡ ಅದು ಈ ಸಮುದಾಯ ಬಿಜೆಪಿ ಜೊತೆಗೆ ಹೋಗುತ್ತಾ ಈ ಸಮುದಾಯ ಕಾಂಗ್ರೆಸ್ ಜೊತೆ ಹೋಗುತ್ತಾ ಅನ್ನೋದ್ರ ಮೇಲೆ ಆ ಕ್ಷೇತ್ರದ ಅಭ್ಯರ್ಥಿಯ ಭವಿಷ್ಯ ನಿರ್ ನಿರ್ಣಯ ಆಗುತ್ತೆ ಅಂತ ಪಂಚಮಸಾಲಿ ನೋಡಿ ಪಂಚಮಸಾಲಿ ಸಮುದಾಯ ಕೂಡ ಬಹುತೇಕ ಹಾವೇರಿ ಜಿಲ್ಲೆಯ ಭಾಳಷ್ಟು ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಸಮುದಾಯದ ಮತದಾರರು ಗಣನೀಯ ಪ್ರಮಾಣದಲ್ಲಿದ್ದಾರೆ ಮತ್ತು ಈ ಬಾರಿ ಲಿಂಗಾಯತ ಪಂಚಮಸಾಲಿ ಈ ವರ್ಟಿಕಲ್ ಡಿವೈಡ್ ಇದೆಯಲ್ಲ ಅದು ಇಲ್ಲಿ ಈ ಜಿ ಕ್ಷೇತ್ರದ ಭವಿಷ್ಯವನ್ನು ನಿರ್ಮ ನಿರ್ಣಯ ಮಾಡೋದ್ರಲ್ಲಿ ಕೂಡ ಮಹತ್ವದ ಪಾತ್ರವನ್ನು ವಹಿಸ್ಬೋದು ಅಂತ ಅನ್ಸುತ್ತೆ ಹದಿನೈದು ಸಾವಿರ ಮತದಾರಿದ್ದಾರೆ ಎಸ್ ಟಿ ಎಸ್ ಸಿ ಮೂವತ್ತು ಎಸ್ ಟಿ ಹದಿನೈದು ತೆಗೆದುಕೊಂಡ್ರೆ ನಿಮಗೆ ನಲವತ್ತೈದು ಸಾವಿರ ಆ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಮತನ ನಿಮಗೆ ಸಾಲಿಡ್ ಆಗಿ ಯಾರು ತೆಗೆದುಕೊಳ್ತಾರೆ ಅದು ಭಾಳ ಇಂಪಾರ್ಟೆಂಟು ಬಣ್ಜಿ ಲಿಂಗಾಯತ ನಾಲ್ಕು ಸಾವಿರ ಇದ್ದರೆ ಇತರೆ ಮೂವತ್ತೊಂದು ಸಾವಿರದ ಎಂಟುನೂರು ಇತರೆ ನೋಡಿ ಇತರೆ ಸಮುದಾಯ ಕೂಡ ಮೂವತ್ತೊಂದು ಸಾವಿರದ ಎಂಟುನೂರು ಇರೋದು ಇದು ಬಹಳ ವಿಶೇಷ ಇದು ಬೇರೆ ನೀವು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಆ ಕ್ಷೇತ್ರಗಳಲ್ಲಿ ಐದು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರದವರೆಗೆ ಇತರೆ ಮತದಾರರನ್ನ ಇರೋದನ್ನ ನೀವು ನೋಡ್ತೀರಿ ಮೂರು ಸಾವಿರದಿಂದ ಹನ್ನೆರಡು ಹದಿಮೂರು ಸಾವಿರದವರೆಗೆ ಪ್ರತಿ ಕ್ಷೇತ್ರದಲ್ಲಿ ಆವರೇಜ್ ಇತರೆ ಮತದಾರರು ಇರೋದು ಕಾಣುತ್ತೇನೆ ಆದ್ರೆ ಇತರೆ ಮತದಾರರು ಇತರೆ ಅಂದ್ರೆ ಸಣ್ಣ ಪುಟ್ಟ ಕಮ್ಯುನಿಟಿ ಜಾತಿ ಸುಮಾರು ಹದಿನೈದರಿಂದ ಹದಿನೆಂಟು ಬೇರೆ ಬೇರೆ ಸಣ್ಣ ಪುಟ್ಟ ಸಮುದಾಯಗಳಿದೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಮೂರು ಸಾವಿರ ಹೀಗೆ ಮತದಾರನ ಹೊಂದಿರತಕ್ಕಂಥ ಸಣ್ಣ ಪುಟ್ಟ ಸಮುದಾಯಗಳು ಸೇರಿ ಇತರೆ ಮತದಾರರು ಮೂವತ್ತೊಂದು ಸಾವಿರ ಇದ್ದಾರೆ ಹಾಗಾಗಿ ನಿಮಗೆ ಇದೆಲ್ಲವೂ ಕೂಡ ಒಂದು ಸಾಧರಲಿಂಗ ಆಯಿತು ಯಾರು ಲೀಡ್ ಮಾಡಿದವರು ಸಾಧಾರಲಿಂಗ ಆಯಿತು ಅಭ್ಯರ್ಥಿಗಳನ್ನೇ ಹಾಕಬೇಕು ಆ ನಂತರದ್ದು ನಿಮಗೆ ಎಸ್ ಸಿ ಎಸ್ ಸಿ ಮತ್ತು ಎಸ್ ಅಥವಾ ಎಸ್ ಸಿ ಮುಸ್ಲಿಂ ಮತ್ತು ಇತರೆ ಇತರರ ಇತರೆ ಮತದಾರರ ಮನವನ್ನ ಯಾರು ಗೆಲ್ತಾರೋ ಅವರು ಈ ಕ್ಷೇತ್ರದ ಶಾಸಕರಾಗ್ತಾರೆ ಹಾಗಾಗಿ ಇಲ್ಲಿ ಜಾತಿಗಳ ನಡುವೆ ಒಂದು ಸಮುದಾಯದ ಪ್ರಾಬಲ್ಯ ಇದ್ರೂ ಕೂಡ ಇತರ ಜಾತಿಗಳ ಜೊತೆಗೆ ಯಾರು ಹಗ್ಗದ ಮೇಲಿನ ನಡಿಗೆನ ಯಾರು ಮಾಡ್ತಾರೋ ಅವರಿಗೆ ಇಲ್ಲಿ ಗೆಲುವು ಸುಲಭ ಆಗತ್ತೆ ಅಂತ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಚಿತ್ರ ವಿಚಿತ್ರವಾದಂತಹ ಫಲಿತಾಂಶ ಬರ್ತಾ ಇರೋದು ಮತ್ತು ನೇರಾನೇರಿ ನೇರಾನೇರಿ ನೇರವಾದಂತಹ ಪೈಪೋಟಿಯಲ್ಲಿ ಬಹಳ ಕೂದಲೆಳೆಯ ಅಂತರದಲ್ಲಿ ಗೆಲ್ಲೋದು ಅಂತ ಹೇಳ್ತಾರಲ್ಲ ಆ ರೀತಿಯ ಫಲಿತಾಂಶವನ್ನು ನಾವು ಪ್ರತಿ ಚುನಾವಣೆಯಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ ಓಕೆ ಇನ್ನು ಈ ವಿಧಾನಸಭಾ ಕ್ಷೇತ್ರದ ಹಿನ್ನೆಲೆಯನ್ನು ಗಮನಿಸೋದಾದರೆ ರಟ್ಟಿಹಳ್ಳಿ ತಾಲೂಕಿನ ಗ್ರಾಮಗಳನ್ನು ಸೇರ್ಪಡೆ ಮಾಡಲಾಗಿದೆ ಈ ಕ್ಷೇತ್ರಕ್ಕೆ ಎಲ್ಲ ಪಕ್ಷ ಪಕ್ಷೇತರ ಅಭ್ಯರ್ಥಿಗಳಿಗೆ ಇಲ್ಲಿ ಜಯ ಆಗಿದೆ ಒಂದೇ ಪಕ್ಷ ಅಂಥೇಳಿ ಇಲ್ಲಿನ ಜನ ನೋಡಿಲ್ಲ ಮತ ಹಾಕಿಲ್ಲ ಎಲ್ಲ ಪಕ್ಷಗಳಿಗೂ ಮಣೆ ಹಾಕಿದ್ದಾರೆ ಪಕ್ಷೇತರರಿಗೂ ಮಣೆ ಹಾಕಿದ್ದಾರೆ ಎಲ್ಲ ಅಭ್ಯರ್ಥಿಗಳೂ ಕೂಡ ಒಂದಷ್ಟು ಅಂದರೆ ಈ ಪಕ್ಷೇತರರಾಗಿ ಸ್ಪರ್ಧಿಸಿದಂಥ ಅಭ್ಯರ್ಥಿಗಳಿಗೂ ಕೂಡ ಜಯ ಆಗಿದೆ ಈ ಕ್ಷೇತ್ರದಲ್ಲಿ ಪಕ್ಷಕ್ಕಿಂತಲೂ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಇಲ್ಲಿ ನಡೆಯುತ್ತೆ ಆಯ್ಕೆಯಾದಂಥ ಎಲ್ಲರೂ ಒಂದಕ್ಕಿಂತ ಹೆಚ್ಚು ಬಾರಿ ಶಾಸಕರೂ ಆಗಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿರುವಂಥ ಬಿ ಸಿ ಪಾಟೀಲ್ ಬಿ ಸಿ ಪಾಟೀಲ್ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದಲೂ ಸ್ಪರ್ಧೆ ಮಾಡಿದ್ದಾರೆ ಪಿಯಿಂದಲೂ ಸ್ಪರ್ಧೆ ಮಾಡಿದ್ದಾರೆ ಗೆದ್ದಿದ್ದಾರೆ ಕೂಡ ಸರ್ ಒಂದೇ ಒಂದು ಬಾರಿ ಬಿ ಸಿ ಪಾಟೀಲ್ ಇಲ್ಲಿ ಸೋಲನ್ನು ಕಂಡಿರೋದು ಹೌದು ಅದು ಬಹುಶಃ ಅವರು ಓವರ್ ಕಾನ್ಫಿಡೆನ್ಸಿಂದ ಬಹುಶಃ ಆ ಸೋಲಾಯಿತು ಅಂತ ಅನಿಸುತ್ತೆ ನಾಲ್ಕು ಬಾರಿ ಅವರು ಈ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ ಈ ಕ್ಷೇತ್ರದ ಇನ್ನೊಂದು ವಿಶೇಷ ಅಂತಂದರೆ ಕಮ್ಯುನಲಿ ಸೆನ್ಸಿಟಿವ್ ಆಗಿರುವಂಥ ರಟ್ಟಿಹಳ್ಳಿ ಆ ಹೋಬಳಿ ಇದೆಯಲ್ಲ ಅದು ಬಿ ಜೆ ಪಿ ಗೆಲುವಿಗೆ ಬಹಳ ಹೆಚ್ಚು ಪುಷನ್ನು ಕೊಡ್ತಕ್ಕಂಥ ಒಂದು ಹೋಬಳಿ ಅದು ಸಿ ನೈನ್ಟೀನ್ ಸಿಕ್ಸ್ಟಿ ಟೂದಿಂದ ನೀವು ಇತಿಹಾಸವನ್ನು ತೆಗೆದುಕೊಂಡ್ರೆ ಅಲ್ಲಿ ಕಮ್ಯುನಲಿ ಸೆನ್ಸಿಟಿವ್ ಆದಂತಹ ಒಂದು ಏರಿಯಾ ಅದು ಅದು ಈ ಬಾರಿ ಹಿರೇಕೆರೂರಿಗೆ ಸೇರಿರೋದು ಇತ್ತೀಚೆಗೆ ಬಿ ಸಿ ಪಾಟೀಲ್ರು ಅಲ್ಲಿ ಕಮ್ಯುನಲ್ ವೈಲೆನ್ಸ್ ಆದಂಥ ಸಂದರ್ಭದಲ್ಲಿ ಹೋಗಿ ಮೊದಲ ಬಾರಿ ಅವರು ಆ ಹಿಂದುತ್ವದ ಪರ ಮಾತಾಡಿದರು ಮಾತಾಡೋದು ಅನಿವಾರ್ಯ ಅವರಿಗೆ ಹೌದು ಬಿ ಜೆ ಪಿಯಿಂದ ಅವರು ವಾಪಸ್ ಶಾಸಕರಾಗಬೇಕು ಅಂತಂದರೆ ಆ ಇಶ್ಯೂವನ್ನು ಅವರು ಯಾವುದೇ ಆತಂಕ ಇಲ್ಲದೆ ನಿರ್ಬಿಡೆಯಿಂದ ಅದನ್ನು ಅವರು ಸಪೋರ್ಟ್ ಮಾಡಲೇಬೇಕು ಆ ವಾದವನ್ನು ಅವರು ಮುಂದಿಡಲೇಬೇಕು ಯಾಕೆ ಅಂದರೆ ಆ ರಟ್ಟಿಹಳ್ಳಿ ಆ ಕ್ಷೇತ್ರದಲ್ಲಿ ಯಾರು ಹೆಚ್ಚಿನ ಮತಗಳನ್ನ ಪಡಿತಾರೋ ಅವರು ಈ ಹಿರೇಕೆರರಿಗೆ ಆ ಕ್ಷೇತ್ರದಲ್ಲಿ ಗೆಲುವಿಗೆ ಅವರಿಗೆ ಅನುಕೂಲ ಆಗುತ್ತೆ ಅಂತ ಮತ್ತು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಾರಿ ಶಾಸಕರಾಗಿದ್ದು ಸತತವಾಗಿ ಅದು ಬಿಸಿ ಪಾಟೀಲ್ ಹೌದು ಮತ್ತು ಆಗಿದ್ರು ಕೂಡ ಒಂದು ಒಂದಕ್ಕಿಂತ ಜಾಸ್ತಿ ಈ ಈಗಿನ ಬಣಕಾರ ಇದಾರಲ್ಲ ಯು ಬಿ ಬಣ್ಕಾರ ಉಜನೇಶ್ವರ ಬಣಕಾರ್ ಅವರ ತಂದೆ ಬಿ ಜಿ ಬಣ್ಕಾರ್ ಅನೇಕ ವರ್ಷಗಳ ಕಾಲ ಅಲ್ಲಿಂದ ಶಾಸಕರಾಗಿದ್ರು ಅವರು ವಿಧಾನಸಭೆಯ ಸಭಾಧ್ಯಕ್ಷರಾಗಿದ್ರು ಅವರ ಅವರು ಎರಡನೇ ತಲೆಮಾರಿನ ರಾಜಕಾರಣಿ ಅವರು ಕುಟುಂಬದಲ್ಲಿ ಹಾಗಾಗಿ ಇವರಿಬ್ಬರು ಅಲ್ಲಿ ವ್ಯಕ್ತಿಗತವಾದಂಥ ವರ್ಚಸ್ ಇದೆಯಲ್ಲ ಅದು ಪಕ್ಷಕ್ಕಿಂತ ಹೆಚ್ಚಾಗಿ ಈ ಕ್ಷೇತ್ರದ ಭವಿಷ್ಯವನ್ನು ಚುನಾವಣಾ ಫಲಿತಾಂಶವನ್ನು ನಿರ್ಧಾರ ಮಾಡತಕ್ಕಂಥ ಒಂದು ಪ್ರಮುಖವಾದಂಥ ಸಂಗತಿಯಲ್ಲಿ ಇನ್ನು ಕಳೆದ ಚುನಾವಣೆಗಳ ಫಲಿತಾಂಶವನ್ನು ನೋಡೋದಾದರೆ ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಸಿ ಪಾಟೀಲ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಮೂವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಮತಗಳನ್ನು ಗಳಿಸ್ತಾರೆ ಇನ್ನು ಯು ಬಿ ಬಣಕಾರ್ ಪಕ್ಷೇತರರಾಗಿ ಸ್ಪರ್ಧಿಸಿರ್ತಾರೆ ಅವರು ಮೂವತ್ತೊಂದು ಸಾವಿರದ ನೂರ ಮೂವತ್ತೆರಡು ಮತಗಳನ್ನು ಗಳಿಸ್ತಾರೆ ಇಲ್ಲಿ ಬಿ ಸಿ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಾರೆ ಅವರು ನಾಲ್ಕು ಸಾವಿರದ ನೂರ ತೊಂಬತ್ತು ಮತಗಳ ಅಂತರದಿಂದ ಈ ಕ್ಷೇತ್ರವನ್ನು ಗೆದ್ದುಕೊಳ್ತಾರೆ ಅದೇ ಎರಡು ಸಾವಿರದ ಹದಿಮೂರರ ಚುನಾವಣೆಗೆ ಬಂದಾಗ ಯು ಬಿ ಬಣ್ಕರ್ ಕೆ ಜೆ ಪಿಯಿಂದ ಸ್ಪರ್ಧೆ ಮಾಡಿರ್ತಾರೆ ಐವತ್ತೆರಡು ಸಾವಿರದ ಆರುನೂರ ಇಪ್ಪತ್ತ್ಮೂರು ಮತಗಳನ್ನು ಗಳಿಸ್ತಾರೆ ಇನ್ನು ಅವರು ಪ್ರತಿಸ್ಪರ್ಧಿಯಾಗಿ ಬಿ ಸಿ ಪಾಟೀಲ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಐವತ್ತು ಸಾವಿರದ ಹದಿನೇಳು ಮತಗಳನ್ನು ಗಳಿಸ್ತಾರೆ ಇಲ್ಲಿ ಗೆಲುವಿನ ಅಂತರವನ್ನು ಗಮನಿಸಬೇಕು ಕೇವಲ ಎರಡು ಸಾವಿರದ ಆರುನೂರ ಆರು ಮಾತ್ರ ಇನ್ನು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಬಿ ಸಿ ಪಾಟೀಲ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಎಪ್ಪತ್ತೆರಡು ಸಾವಿರದ ನಾಲ್ನೂರ ಅರವತ್ತೊಂದು ಮತ ಗಳಿಸ್ತಾರೆ ಇನ್ನು ಅವರಿಗೆ ಪ್ರತಿಸ್ಪರ್ಧಿಯಾಗಿ ಯು ಬಿ ಬಣಕಾರ್ ಆಗ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರೆ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಆರು ಮತಗಳನ್ನು ಗಳಿಸ್ತಾರೆ ಇಲ್ಲಿ ಬಿ ಸಿ ಪಾಟೀಲ್ ಅವರ ಗೆಲುವಿನ ಅಂತರ ಬರೀ ಐನೂರ ಐವತ್ತೈದು ಮಾತ್ರ ಐನೂರ ಐವತ್ತೈದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಪಚುನಾವಣೆ ಆಗುತ್ತೆ ಬಿ ಸಿ ಪಾಟೀಲ್ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರ್ಪಡೆ ಆಗ್ತಾರೆ ಆ ಸಂದರ್ಭದಲ್ಲಿ ಬಿ ಸಿ ಪಾಟೀಲ್ ಬಿಜೆಪಿದ ಸ್ಪರ್ಧೆ ಮಾಡಿ ಎಂಬತ್ತೈದು ಸಾವಿರದ ಐನೂರ ಅರವತ್ತೆರಡು ಮತ ಗಳಿಸ್ತಾರೆ ಇನ್ನು ಅವರ ಪ್ರತಿಸ್ಪರ್ಧಿಯಾಗಿ ಬಿ ಎಚ್ ಬನಿಕೋಡ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಐವತ್ತಾರು ಸಾವಿರದ ನಾಲ್ನೂರ ತೊಂಬತ್ತೈದು ಮತಗಳನ್ನು ಪಡಿತಾರೆ ಇಲ್ಲಿ ಗೆಲುವಿನ ಅಂತರ ಇಪ್ಪತ್ತೊಂಬತ್ತು ಸಾವಿರದ ಅರವತ್ತೇಳಾಗಿರುತ್ತೆ ಸರ್ ನಾವಿಲ್ಲಿ ಈ ಎಲೆಕ್ಷನ್ ಅಂತರವನ್ನು ಅದು ಎಕ್ಸೆಪ್ಷನ್ ಅಂತ ಇಟ್ಕೊಳ್ಳೋಣ ಬಹುತೇಕ ಈ ಕಳೆದ ಬಾರಿ ಆಪರೇಷನ್ ಕಮಲದ ನಂತರ ನಡೆದಂತಹ ಚುನಾವಣೆ ಎಲ್ಲ ಫಲಿತಾಂಶಗಳನ್ನು ತೆಗೆದುಕೊಳ್ಳಿ ಅಲ್ಲಿ ಭಾಳ ದೊಡ್ಡ ಮಾರ್ಜಿನಲ್ಲಿ ಅವರೆಲ್ಲರೂ ಕೂಡ ಗೆದ್ದು ಅದು ಬೈ ಎಲೆಕ್ಷನ್ಗೆ ಕಾರಣ ಆ ಮಾರ್ಜಿನಿಗೆ ಕಾರಣನೇ ಬೇರೆ ಇರುತ್ತೆ ಮತ್ತು ಪ್ರತಿ ಬೈ ಎಲೆಕ್ಷನ್ಲ್ಲೂ ಕೂಡ ಇದೇ ಥರನಾದಂತಹ ಫಲಿತಾಂಶವನ್ನು ನಾವು ಕಾಣ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ನೈಂಟಿ ನೈನ್ ಪರ್ಸೆಂಟ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಆದರೆ ಅದಕ್ಕೆ ಹೊರತಾಗಿ ನೀವು ಬೇರೆ ಫಲಿತಾಂಶಗಳನ್ನ ನೀವು ಗಮನಿಸಿ ಎರಡು ಸಾವಿರದ ಎಂಟರಲ್ಲಿ ಬಿ ಸಿ ಪಾಟೀಲ್ರು ಮೊದಲ ಬಾರಿ ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅವರ ಎದುರಿಗೆ ಯು ವಿ ಇರ್ತಾರೆ ಆಗ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ರು ಆಗ ಅವರ ಗೆಲುವಿನ ನಂತರ ಅದೇ ಹೈಯೆಸ್ಟ್ ಅದು ನಾಲ್ಕು ಒಂದು ವಿಧಾನಸಭಾ ಕ್ಷೇತ್ರದ ಫಲಿತಾಂಶವನ್ನು ತೆಗೆದುಕೊಂಡಾಗ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇದೇನು ಮಹಾನ್ ಮಾರ್ಜಿನ್ ಅಲ್ಲ ಅದು ಸೊ ಹಾಗಾಗಿ ಅದೇ ಗರಿಷ್ಠ ಆ ನಂತರ ನೋಡಿ ಎರಡ್ ಸಾವಿರದ ಹದಿಮೂರು ಬಿ ಸಿ ಪಾಟೀಲ್ ಸೋತದ್ದು ಕೂಡ ಯು ಬಿ ಬಣಕಾರ್ ಗೆಲ್ತಾರೆ ಕೆ ಜೆ ಪಿ ಕ್ಯಾಂಡಿಡೇಟ್ ಆಗಿ ಅವರು ಗೆದ್ದರು ಆಗ ಅವರು ಐವತ್ತೆರಡು ಸಾವಿರ ಮತ ಪಡೀತಾರೆ ಇವರು ಐವತ್ತು ಸಾವಿರ ಮತ ಪಡೀತಾರೆ ಎರಡು ಸಾವಿರದ ಆರುನೂರ ಆರು ಮತಗಳ ಅಂತರ ಅಲ್ಲೂ ಕೂಡ ನೀವು ತಿನ್ನಾದಂಥ ಮಾರ್ಜಿನೇ ಕಾಣ್ತೀವಿ ಅದಕ್ಕಿಂತ ಇಂಟ್ರೆಸ್ಟಿಂಗು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಮತಗಳ ಇದೆ ನೋಡಿ ಆ ಫಿಗರೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟ್ರಿಬಲ್ ಫೈವ್ ಸೊ ಐನೂರ ಐವತ್ತೈದು ಮತಗಳ ಅಂತರದಿಂದ ಬಿ ಸಿ ಪಾಟೀಲ್ ಅವರು ಕೂದಲೇ ಅಂತರದಲ್ಲಿ ಗೆಲ್ತಾರೆ ಮತ್ತು ಯಾರ್ಯಾರು ಪಕ್ಷಾಂತರ ಮಾಡಿದರೆ ಅವ್ರ ಇತಿಹಾಸವನ್ನು ನೋಡಿ ನೀವು ಈ ಹದಿನೇಳು ಜನ ಆಪರೇಷನ್ ಕಮಲದಿಂದ ಕಮಲದ ಮೂಲಕ ಬಿ ಜೆ ಪಿಗೆ ಬಂದು ಜೆ ಡಿ ಎಸ್ ಮತ್ತು ಜೆ ಬಿಜೆಪಿಗೆ ಬಂದು ಮಂತ್ರಿಗಳಾದ್ರು ನೋಡಿ ಹೌದು ಅವರೆಲ್ಲರೂ ಕೂಡ ಇದೇ ರೀತಿ ಕೂದಲೆಳೆ ಅಂತರದಲ್ಲಿ ಹೌದು ಗೆದ್ದವರು ಅಂದ್ರೆ ಮುಂದಿನ ಬಾರಿ ನಾನಿಲ್ಲಿ ರಾಜಕಾರಣ ಮಾಡಬೇಕು ಅಂದ್ರೆ ಪಕ್ಷಾಂತರ ಮಾಡಲೇಬೇಕು ಅಂತ ಅವ್ರಿಗೆ ಒಂದು ಮಂತ್ರಿ ಆಗಬೇಕು ಅಂತ ಎರಡನೇದು ಆ ಕ್ಷೇತ್ರದಲ್ಲಿ ನಾನು ಮತ್ತೆ ಪುನಃ ಶಾಸಕಾಗಿ ಮುಂದುವರಿಬೇಕು ಅಂತ ಅಂದ್ರೆ ಬಿ ಜೆ ಪಿಯ ಪ್ರಾಬಲ್ಯ ಇರೋದರಿಂದಾಗಿ ಅದು ನೀವು ಯಾವುದೇ ಕ್ಷೇತ್ರ ತೊಗೊಳ್ಳಿ ಯಲ್ಲಾಪುರ ತಗೊಳ್ಳಿ ಅಥವಾ ಹಿರೇಕೆ ಹಿರೇಕೆರೋರು ತೆಗೆದುಕೊಳ್ಳಿ ಯಾವುದೇ ಕ್ಷೇತ್ರದನ್ನ ನೀವು ಸರ್ವೆ ಮಾಡಿ ಹೌದು ಆ ಎಲ್ಲ ಕಡೆ ಇದೇ ತೆರನಾಗಿ ಅಂದರೆ ಮುಂದಿನ ಬಾರಿ ನಾನಿಲ್ಲಿ ನಿಂತಿ ಇದೇ ಪಕ್ಷದಿಂದ ಗೆಲ್ಲಲ್ಲ ಅಂತ ಯಾರಿಗೆಲ್ಲ ಅನುಮಾನ ಇತ್ತೋ ಅವರೆಲ್ಲರೂ ಕೂಡ ಪಕ್ಷಾಂತರವನ್ನು ಮಾಡಿದ್ರು ಮಂತ್ರಿ ಅದು ಅದವರಿಗೆ ಬೋನಸ್ ಆಗಿ ಸಿಕ್ಕಿರೋದು ಈಗ ಬಹುತೇಕರು ಮತ್ತೆ ಬಿ ಜೆ ಪಿಯಿಂದಲೇ ಕಂಟೆಸ್ಟ್ ಮಾಡ್ತಾರೆ ಅಂತ ಈಗಿರುವಂಥ ಮಾಹಿತಿ ಹೌದು ಸೊ ಹಾಗಾಗಿ ಇಲ್ಲಿ ಇದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮತ್ತು ಅಥವಾ ಬಿ ಜೆ ಪಿ ವರ್ಸಸ್ ಅದರ್ ಪಾರ್ಟಿ ಆ ಜಿದ್ದಾಜಿದ್ದು ಇರೋದು ನಿಮ್ಗೆ ಕಾಣುತ್ತೆ ನೀವು ಈ ಎರಡು ಸಾವಿರದ ಹತ್ತೊಂಬತ್ತರ ಬೈ ಎಲೆಕ್ಷನ್ ಮಾರ್ಜಿನ್ ಇದೆಯಲ್ಲ ಅದ್ರ ಬಗ್ಗೆ ಭಾಳ ವಿಶೇಷವಾದಂಥ ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಸ್ ಇನ್ನು ಎರಡು ಸಾವಿರದ ಇಪ್ಪತ್ತ್ ಸಂಭಾವ್ಯ ಅಭ್ಯರ್ಥಿಗಳನ್ನು ನೋಡ್ತಾ ಹೋಗೋದಾದ್ರೆ ಬಿ ಜೆ ಪಿಯಿಂದ ಬಿ ಸಿ ಪಾಟೀಲ್ ಅವರೇ ಇರೋದು ಅವರೇ ಸಂಭಾವ್ಯ ಅಭ್ಯರ್ಥಿ ಆಗ್ತಾರೆ ಇನ್ನು ಕಾಂಗ್ರೆಸ್ನಿಂದ ಯು ಬಿ ಬಣಕಾರ್ ಅವರು ಇನ್ನು ಜೆ ಡಿ ಎಸ್ನಿಂದ ಜೆ ಕೆ ಜಾವಣ್ಣನವರು ಈ ಮೂರು ಅಭ್ಯರ್ಥಿಗಳು ಸಂಭಾವ್ಯ ಅಭ್ಯರ್ಥಿಗಳು ಒಂದು ಕಡೆ ಬಿ ಜೆ ಪಿಯಿಂದ ಬಿ ಸಿ ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಯು ಬಿ ಬಣ್ಕಾರ ಅವರು ಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ದಾರೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಇನ್ನು ಜೆ ಕೆ ಜಾವಣನವರು ಜೆ ಡಿ ಎಸ್ನ ಸಂಭಾವ್ಯ ಅಭ್ಯರ್ಥಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚಿತ್ರಣ ಬಹುತೇಕ ಖಚಿತ ಆಗಿದೆ ಬಿ ಸಿ ಪಾಟೀಲ್ ಅವರು ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರೆ ಅವರು ಈ ಚುನಾವಣೆ ಗಮನದಲ್ಲಿಟ್ಕೊಂಡೇ ಪಕ್ಷಾಂತರ ಮಾಡಿದ್ದು ನಾವೀಗಾಗಲೇ ಚರ್ಚೆ ಮಾಡಿದ್ದೀವಿ ಯು ಬಿ ಬಣಕಾರ್ ನೋಡಿ ಕ್ಷೇತ್ರದ ವಿಶೇಷ ಅಂದ್ರೆ ಕಳೆದ ಬಾರಿ ಯಾರ್ಯಾರು ಮುಖಾಮುಖಿ ಆಗಿದ್ರು ಚುನಾವಣೆಯಲ್ಲಿ ಅವರೇ ಈಗ ಪರಸ್ಪರ ಆ ಪಕ್ಷದಲ್ಲಿದ್ದವ್ರು ಇಲ್ಲಿದ್ದಾರೆ ಈ ಪಕ್ಷದಿಂದ ಆ ಪಕ್ಷ ಹೋಗಿದ್ದಾರೆ ಇಲ್ಲಿ ನಿಮಗೆ ಅಬ್ಸೆಂಟ್ ಆಗಿರೋದು ಬಿಎಚ್ ಬನ್ನಿ ಕೋಡ್ ಹೌದು ಬೈ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಐವತ್ತು ಸಾವಿರಕ್ಕೂ ಹೆಚ್ಚು ಹೆಚ್ಚು ಮತಗಳನ್ನ ಐವತ್ತಾರು ಸಾವಿರ ಮತ ತಗೋದು ಸೊ ಬಿಎಚ್ ಎಚ್ ಕೋಡ್ ಈ ಚುನಾವಣೆಯಲ್ಲಿ ಅವರು ಯು ಬಿ ಬಣಕಾರ್ ಜೊತೆ ನಿಲ್ತಾರ ಅಥವಾ ಬಿ ಸಿ ಪಾಟೀಲ್ ಜೊತೆಗೆ ಆ ಹಳೆ ಸ್ನೇಹಕ್ಕೋಸ್ಕರ ಅವ್ರ ಜೊತೆ ನಿಲ್ತಾರಾ ಅನ್ನೋದು ಈಗ ಮೊಗಮ್ ಆಗಿರ್ತಕ್ಕಂಥ ಸಂಗತಿ ಉಳಿದಂತೆ ನಿಮಗೆ ಜೆ ಡಿ ಎಸ್ನ ಜಾವಣ್ಣವರಾಗಲಿ ಬೇರೆ ಯಾರೂ ಕೂಡ ಇಲ್ಲಿ ವಿಶೇಷವಾಗಿ ನಾವು ಪರಿಗಣಿಸಬೇಕಾದಂಥ ಅವಶ್ಯಕತೆ ಇಲ್ಲ ಇವರಿಬ್ಬರು ಯು ಬಿ ಬಣ್ಕರ್ ತಮ್ಮ ಈ ಹಿಂದಿನ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಈ ಚುನಾವಣೆಯಲ್ಲಿ ಈಜ್ತಾರ ಬಿ ಸಿ ಪಾಟೀಲ್ ಅವರು ಬಿ ಜೆ ಪಿಗೆ ಬಂದು ಮಂತ್ರಿಯಾಗಿ ಮಂತ್ರಿ ಆದ ನಂತರ ಒಂದು ವೈಯಕ್ತಿಕವಾದಂಥ ಆ್ಯಂಟಿ ಇನ್ಕಮನ್ಸಿ ಮತ್ತು ಸರ್ಕಾರಕ್ಕಿರುವಂಥ ಆ್ಯಂಟಿ ಇನ್ಕಮನ್ಸಿ ಇದರ ನಡುವೆ ಅವರ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಮತ್ತೊಮ್ಮೆ ಈ ಕ್ಷೇತ್ರವನ್ನು ಜಯಿಸ್ತಾರ ಅನ್ನೋದೇ ಈಗ ಬಿಗ್ ಕ್ವಶನ್ ಮಾರ್ಕ್ ಎಸ್ ಗೌಣವಾಗಿರೋದು ಬಿ ಎಚ್ ಬನ್ನಿ ಬಿ ಎಚ್ ಬನ್ನಿ ನಡೆ ಏನು ಅನ್ನೋದು ಕೂಡ ಈ ಕ್ಷೇತ್ರದ ಭವಿಷ್ಯದ ಮೇಲೆ ಬಹಳ ದೊಡ್ಡ ಪ್ರಭಾವನ ಬೀರಬಹುದು ಅನ್ನುವಂಥ ನಿರೀಕ್ಷೆ ನಮ್ಗೆ ಕಾಣ್ತಾ ಇದೀವಿ ಇನ್ನು ಸಂಭಾವ್ಯ ಅಭ್ಯರ್ಥಿಗಳ ಪ್ಲಸ್ ಮತ್ತು ಮೈನಸ್ ವಿಚ ವಿಷಯಗಳನ್ನು ನೋಡ್ತಾ ಹೋಗೋದಾದ್ರೆ ಬಿಜೆಪಿಯ ಪ್ಲಸ್ ಕ್ಷೇತ್ರದಲ್ಲಿನ ನೀರಾವರಿ ಯೋಜನೆ ಹಾಗೂ ಅಭಿವೃದ್ಧಿ ಬಿ ಸಿ ಪಾಟೀಲ್ ಅವರು ಕೃಷಿ ಸಚಿವರಾಗಿದ್ದಾರೆ ಅಲ್ಲಿಯ ಶಾಸಕರು ಕೂಡ ಹೌದವರು ಹಾಗಾಗಿ ಈ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳು ಮತ್ತು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಇದು ಬಿ ಜೆ ಪಿಯ ಪ್ಲಸ್ ಪಾಯಿಂಟ್ ಆಗುತ್ತೆ ಇನ್ನು ರೈತರಿಗೆ ಕೋಲ್ಡ್ ಸ್ಟೋರೇಜ್ಗಳ ನಿರ್ಮಾಣ ಮಾಡಿದ್ದಾರಂತೆ ಕೃಷಿ ಸಚಿವರಾಗಿ ಮಾಡಿರುವಂಥ ಅಭಿವೃದ್ಧಿ ಕಾರ್ಯ ಅವರ ಕೈ ಹಿಡಿಯಬಹುದು ಯಡಿಯೂರಪ್ಪನವರ ಪ್ರಭಾವವು ಕೂಡ ಬಹಳಷ್ಟಿದೆ ಈ ಕ್ಷೇತ್ರದ ಮೇಲೆ ಹಾಗಾಗಿ ಯಡಿಯೂರಪ್ಪನವರ ಪ್ರಭಾವ ಆಶೀರ್ವಾದ ಇದು ಬಿ ಸಿ ಪಾಟೀಲ್ ಅವರಿಗೆ ಒಂದು ವರದಾನ ಆಗುತ್ತೆ ಅಂತ ಸರ್ ನೋಡಿ ಯಡಿಯೂರಪ್ಪನವರು ಒಂದು ಕಾಲಕ್ಕೆ ಯು ಬಿ ಬಣಕಾರ್ ಅವರ ಕಟ್ಟಾಳ ಶಿಷ್ಯ ಅಂತ ಆ ಕಾರಣಕ್ಕೆ ಅವರು ಕೆ ಜೆ ಪಿನ ಬಿ ಜೆ ಪಿ ಬಿಟ್ಟು ಕೆ ಜೆ ಹೋದರು ಕೆ ಜೆ ಪಿಯಿಂದ ಅವರು ಆಯ್ಕೆಯಾದಂತಹ ಕೆಲವೇ ಕೆಲವು ಶಾಸಕರಲ್ಲಿ ಅವರು ಕೂಡ ಒಬ್ಬರು ಮತ್ತು ಯಡಿಯೂರಪ್ಪನವ್ರ ಜೊತೆ ಆತ್ಮೀಯವಾಗಿರೋರು ಇವತ್ತು ಆ ಯಡಿಯೂರಪ್ಪನವರ ಪ್ರೀತಿ ಆತ್ಮೀಯತೆ ಅವರ ಪ್ರಭಾವ ಅದು ಯು ಬಿ ಬಣ್ಕರ್ ಜೊತೆಗಿರುತ್ತಾ ಅಥವಾ ಬಿ ಜೆ ಪಿಗೆ ವಲಸೆ ಬಂದಂತಹ ಬಿ ಸಿ ಪಾಟೀಲರ ಜೊತೆಗೆ ಹೋಗುತ್ತಾ ಅಂತ ನೋಡಿ ಹೇಗೆ ಆ ಕ್ಷೇತ್ರದ ಒಟ್ಟಾರೆ ರಾಜಕೀಯ ಚಿತ್ರಣ ವ್ಯತ್ಯಾಸ ಆಗತ್ತೆ ಅಂತ ಅದ್ರ ಜೊತೆಗೆ ಅಲ್ಲಿ ಕೆಲವೊಂದು ಮೈನಸ್ ಸಂಗತಿಗಳು ಕೂಡ ಬಿ ಸಿ ಪಾಟೀಲ್ ಒಂದ್ ಕಡೆ ಮೃದು ಹಿಂದುತ್ವದ ಧೋರಣೆ ಜನರೊಂದಿಗೆ ಸಿಡುಕಿನ ಸ್ವಭಾವ ಇದೆ ಬಿ ಸಿ ಪಾಟೀಲ್ರಿಗೆ ಅಂತ ಹೇಳಿ ಕ್ಷೇತ್ರದ ಆಡಳಿತದಲ್ಲಿ ಮಗಳ ಹಸ್ತಕ್ಷೇಪ ಹೆಚ್ಚಾಗಿದೆ ಇದು ಕೂಡ ಬಿಜೆಪಿಗೆ ಒಂದು ಮೈನಸ್ ಆಗಬಹುದು ಕಳೆದ ಬಾರಿ ಬೆಂಬಲಕ್ಕಿದ್ದಂಥ ಬಣಕರ್ ಈ ಬಾರಿ ಎದುರಾಳಿಯಾಗಿದ್ದಾರೆ ಇದು ಬಿಜೆಪಿಗೆ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಆಗ್ಬೋದು ಬಿ ಸಿ ಪಾಟೀಲ್ಗೆ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಆಗ್ಬೋದು ಅಂತ ಇಲ್ಲಿ ಬಿ ಸಿ ಪಾಟೀಲ್ರಿಗೆ ಎರಡು ತೆರನಾದಂಥ ಮುಖ ಇದೆ ಒಂದು ಅವರು ಯಾರು ನೆಚ್ಕೊಳ್ತಾರೆ ಸ್ನೇಹ ಯಾರಿಗಿದೆ ಅವರನ್ನು ಅವರು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ ಭಾಳ ಧಾರಾಳಿ ಉದಾರಿ ಅವ್ರ ಜೊತೆ ಇರ್ತಾರೆ ಮತ್ತು ಎಲ್ಲರ ಜೊತೆ ಬೆರೀತಾರೆ ಅಂತ ಅವರು ಒಂದು ಕಾಲಕ್ಕೆ ಸ್ಟಾರ್ ನಟ ಆಗಿದ್ದರು ಆನಂತರ ರಾಜಕಾರಣದಲ್ಲಿ ಆ ಸೀನಿಯಾರಿಟಿ ಕೂಡ ಬಂದಿದೆ ಅವರಿಗೆ ಜೊತೆಗೆ ಮಂತ್ರಿ ಬೇರೆ ಮಂತ್ರಿಯಾಗಿ ಅವರು ಅವ್ರು ಒಂದು ರೀತಿ ಆ ಕಲರ್ಫುಲ್ ಆದಂಥ ರಾಜಕಾರಣವನ್ನೇ ಮಾಡಿದವರು ಸೊ ಇದೆಲ್ಲದರ ನಡುವೆ ಅವರು ಕೆಲವರಿಗೆ ಸಿಡುಕಾಗಿ ಕಂಡರೆ ಕೆಲವರಿಗೆ ಉದಾರಿಯಾಗಿ ಭಾಳ ಸ್ನೇಹಿತ ಆಗಿ ಧಾರಾಳಿಯಾಗಿ ಕಾಣುವಂಥ ಸಂಗತಿ ಕೂಡ ಆ ಎರಡೂ ತೆರನಾದಂಥ ಅಭಿಪ್ರಾಯ ಇದೆ ಚುನಾವಣೆಯಲ್ಲಿ ಅವರು ಧಾರಾಳತನ ಸ್ನೇಹಮಯ ವ್ಯಕ್ತಿತ್ವ ಅದು ಹೆಚ್ಚಿಗೆ ಕೆಲಸ ಮಾಡುತ್ತೋ ಅಥವಾ ಬಿಡೋದು ಆ ಕ್ಷಣಕ್ಕೆ ಅದು ಹೆಚ್ಚಿಗೆ ಅವರಿಗೆ ಪರಿಣಾಮ ಮಾಡುತ್ತೋ ಅಂತ ಓಕೆ ಇದು ಯಕ್ಷ ಪ್ರಶ್ನೆ ಆಗಿದೆ ವಾಸುದೇವ್ ಎಸ್ ಸರ್ ಇನ್ನು ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ಗಳನ್ನು ನೋಡೋದಾದರೆ ಕಾಂಗ್ರೆಸ್ ಸೇರ್ಪಡೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಈಗಾಗಲೇ ಯು ಬಿ ಬಣಕರ್ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಅದು ಒಂದು ದೊಡ್ಡ ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ ಅಂಥೇಳಿ ಸಾಂಪ್ರದಾಯಿಕ ಮತಗಳು ಮತ್ತು ವೈಯಕ್ತಿಕ ವರ್ಚಸ್ಸಿದೆ ಅವರಿಗೆ ಸರಳ ಸ್ವಭಾವದ ವ್ಯಕ್ತಿ ಅಂಥೇಳಿ ಹೆಸರು ಮಾಡಿದ್ದಾರೆ ಅದು ಕೂಡ ಅವರಿಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಕೊನೆಯ ಚುನಾವಣೆ ಅನ್ನುವಂಥ ಅನುಕಂಪದ ಅಲೆಯೂ ಕೂಡ ಒಂದು ಕಡೆ ಯು ಬಿ ಬಣಕರ್ ಅವ್ರನ್ನ ಕೈ ಹಿಡಿಬಹುದು ಅಂಥೇಳಿ ಚುನಾವಣೆಯಲ್ಲಿ ಈ ಕ್ಷೇತ್ರದ ಮೇಲೆ ಬಣಕಾರ ಕುಟುಂಬದ ನಂಟು ಅದು ಹೊಸದಲ್ಲ ಭಾಳ ಹಳೆಯದು ಇವರು ಎರಡನೇ ತಲೆಮಾರನ್ನ ರಾಜಕಾರಣಿ ಆ ಕ್ಷೇತ್ರದಲ್ಲಿ ಅದು ಒಂದು ಅವರಿಗೆ ಪ್ಲಸ್ ಪಾಯಿಂಟ್ ಆದರೆ ಇಲ್ಲೂ ಕೂಡ ಬಣಕಾರ ವಿಷಯದಲ್ಲೂ ಈಗ ಹೇಗೆ ಬಿ ಸಿ ಪಾಟೀಲ್ ವಿಷಯದಲ್ಲಿ ಎರಡು ಮುಖ ಇದೆಯೋ ಎರಡು ಅಭಿಪ್ರಾಯ ಇದೆಯೋ ಬಣಕಾರ ವಿಷಯದಲ್ಲೂ ಈ ಕ್ಷೇತ್ರದಲ್ಲಿ ನಿಮಗೆ ಎರಡು ತೆರನಾದಂಥ ಜನ ಸಿಗ್ತಾರೆ ಒಂದು ಬಣಕಾರ ಯಾರನ್ನೂ ಹಚ್ಕೊಳ್ಳಲ್ಲ ಭಾಳ ಸ್ವಾರ್ಥಿ ಅವರು ಯಾರನ್ನೂ ಕೂಡ ಅಡ್ರೆಸ್ ಮಾಡಲ್ಲ ಅವರು ಸ್ಟೇಟಸನ್ನು ಮೇಂಟೈನ್ ಮಾಡ್ತಾರೆ ಇನ್ನೊಂದು ನೀವು ಹೇಳಿದ್ರಲ್ಲ ಅವರು ಸರಳ ಸ್ವಭಾವದ ವ್ಯಕ್ತಿ ಅಂತ ಅಂದರೆ ಅವ್ರಿಗೆ ಯಾವುದೋ ತೋರಿಕೆಗೆ ಏನೋ ಮಾಡಬೇಕು ಭಾಳ ಜೋರಾಗಿ ಜಬರ್ದಸ್ತ್ ಮಾಡಬೇಕು ಅಥವಾ ತೋರಿಸ್ಕೊಳ್ಬೇಕು ನನ್ನ ಸ್ಟೇಟಸನ್ನು ಆ ರೀತಿ ಇಲ್ಲ ಇದ್ದಂಗೆ ಅಪ್ಪ ನಾನು ಇರೋದೇ ಹೀಗೆ ಅಂತ ಹೇಳ್ಕೊಂಡು ಹೋಗುವಂಥ ಸ್ವಭಾವ ಅಂತ ಇದನ್ನು ಲೈಕ್ ಮಾಡುವಂಥ ಜನರು ಇರ್ತಾರೆ ಇನ್ನೊಂದು ಕಡೆ ಏ ಇಲ್ಲ ಅವರು ಏನೋ ಕೆಲಸ ಆಗೋಲ್ಲ ಅವ್ರು ಹೋದ್ರೆ ನಾವು ಅಟೆಂಡ್ ಅಟೆಂಡ್ ಮಾಡಲ್ಲ ನಮ್ಮನ್ನು ಮುಖ ನೋಡೋಲ್ಲ ಮಾತಾಡಿಸೋಲ್ಲ ಇದು ಬಣಕಾರ ವಿಷಯದಲ್ಲೂ ಈ ಕ್ಷೇತ್ರದ ಅದು ವಿಶೇಷ ಅದು ಎರಡು ಅಭ್ಯರ್ಥಿಗಳ ವಿಷಯದಲ್ಲಿ ಎರಡು ತೆರನಾದಂತ ಅಭಿಪ್ರಾಯ ಇದೆ ಅಂತ ಸೊ ಚುನಾವಣೆ ಸಂದರ್ಭದಲ್ಲಿ ಯಾವ ಅಭಿಪ್ರಾಯ ಅವರಿಗೆ ಹೆಚ್ಚಿಗೆ ಕೆಲಸ ಆಗುತ್ತೋ ಅದ್ರ ಮೇಲೆ ಅವರಿಗೆ ಮತ ಹೆಚ್ಚಿಗೆ ತರಬಹುದು ಅಥವಾ ಅವ್ರಿಗೆ ಬರುವಂಥ ಮತದ ಪ್ರಮಾಣವನ್ನು ಕಸಿಬೋದು ಅಂತ ಇನ್ನು ಕಾಂಗ್ರೆಸ್ನ ಮೈನಸ್ ಪಾಯಿಂಟ್ಗಳು ಕೂಡ ಇದೆ ಸರ್ ಹೇಳಿದಂಗೆ ಶಾಸಕರಿದ್ದಾಗ ಹೆಚ್ಚಿನ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಇದೆ ಜೊತೆಗೆ ಹಿಂಬಾಲಕರಿಗೆ ಸಂಕಷ್ಟ ಬಂದಾಗ ಅವ್ರ ಜೊತೆ ನಿಲ್ಲಲ್ಲ ಇವರು ಅಂತ ಹೇಳಿ ಪಕ್ಷೇತರವಾಗಿ ನಿಲ್ಲಬೇಕಾಗಿತ್ತು ಅಂತ ಹೇಳಿ ಬೆಂಬಲಿಗರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಏರ್ಪಡೆ ಆಗಬಾರ್ದಿತ್ತು ಪಕ್ಷೇತರರಾಗಿ ನಿಲ್ಲಬೇಕಾಗಿತ್ತು ಹೇಳಿ ಬೆಂಬಲಿಗರು ಹೇಳ್ತಾ ಇದ್ದಾರೆ ಜೊತೆಗೆ ಹಿಂದುತ್ವ ಧೋರಣೆಯ ಬೆಂಬಲಿಗರ ಮತಗಳು ದೂರ ಆಗಬಹುದು ಯಾಕಂದರೆ ಕೆ ಜೆ ಪಿಯಲ್ಲಿದ್ದರು ಬಿ ಜೆ ಪಿಯಲ್ಲಿದ್ದರು ಹಾಗಾಗಿ ಈಗ ಕಾಂಗ್ರೆಸ್ಗೆ ಸಡನ್ನಾಗಿ ಹೋದಾಗ ಅವರ ಹಿಂದೆ ಇದ್ದಂಥ ಹಿಂದುತ್ವ ಧೋರಣೆಯ ಬೆಂಬಲಿಗರ ಮತ ಅವರಿಂದ ದೂರ ಆಗುವಂಥ ಆತಂಕ ಇದೆ ಇದು ಕೂಡ ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್ ಆಗಬಹುದು ಅಂತ ಎಸ್ ಬಣ್ಕಾರ ಅವರು ನೋಡಿ ಇಲ್ಲಿ ಸೇಮ್ ಕಂಟಿನ್ಯೂ ಆಗುತ್ತೆ ಬಿ ಸಿ ಪಾಟೀಲ್ ಜೆ ಡಿ ಅಲ್ಲಿ ಇದ್ದಾಗ ಹೇಗಿದ್ದರು ಜೆ ಡಿ ಇಂದ ಎಮ್ ಎಲ್ ಎ ಆಗಿದ್ದರು ಅವರು ಹೌದು ಬಿ ಸಿ ಪಾಟೀಲ್ ಅಲ್ಲಿ ಇದ್ದಾಗ ಹೇಗಿದ್ರು ಬಿ ಸಿ ಪಾಟೀಲ್ ಬಿಜೆಪಿ ಬಂದಾಗ ಹೇಗೆ ನಡ್ಕೊಳ್ತಾರೆ ಅಂತ ಇದು ಬಿಜೆಪಿಯವರಲ್ಲೂ ಅನು ಅನುಮಾನದ ಪ್ರಶ್ನೆ ಇದೆ ಅಂತ ಯಾರು ಹಾರ್ಡ್ ಕೋರ್ ಕಟ್ಟರ್ ಹಿಂದುತ್ವದ ಪ್ರತಿಪಾದಕರಿದ್ದಾರೆ ಬಿ ಸಿ ಪಾಟೀಲ್ ಇಲ್ಲಿ ಅಡ್ಜಸ್ಟ್ ಆಗ್ತಾರಾ ಅಂತ ಅದಕ್ಕೆ ಅವರು ಮೊನ್ನೆ ರೊಟ್ಟಿಹಳ್ಳಿಯಲ್ಲಿ ಒಂದು ದಾಳವನ್ನು ಪ್ರಯೋಗ ಮಾಡಿದ್ರು ಬಹಳ ಜೋರಾಗಿ ಹಿಂದುತ್ವದ ಪರವಾಗಿ ಘೋಷಣೆಯನ್ನು ಕೂಗೋದ್ರ ಮೂಲಕ ಮತ್ತು ಯಾರು ಮತಾಂಧ ಮುಸ್ಲಿಮ್ ಇದ್ದಾರೆ ಅವರ ವಿರುದ್ಧ ಮಾತಾಡುವ ಮೂಲಕ ಮೊದಲ ಬಾರಿ ಅಲ್ಲಿವರೆಗೂ ಬಿ ಸಿ ಪಾಟೀಲು ಅವರು ಏನು ಅಂತ ನೈಜ ವ್ಯಕ್ತಿತ್ವವನ್ನು ಅನಾವರಣ ಮಾಡಿರಲಿಲ್ಲ ಬಿ ಜೆ ಪಿ ಬಂದಾಗ ಅನಿವಾರ್ಯ ಆಯಿತು ಎರಡೂವರೆ ವರ್ಷಗಳ ನಂತರ ಅನಿವಾರ್ಯವಾಗಿ ಅವರು ಧ್ವನಿ ಎತ್ತಬೇಕಾಯಿತು ಅಂತ ಹಾಗಾಗಿ ಈಗ ಅವರು ಬಿ ಜೆ ಪಿಯಲ್ಲಿ ಜೆಲ್ಲಾಗ್ತಾರ ಬಿ ಸಿ ಪಾಟೀಲ್ ಅದ್ರ ಜೊತೆಗೆ ಬಣ್ಕರ್ ನೋಡಿ ಅವ್ರ ಜೊತೆಗೆ ಇಷ್ಟೊತ್ತಿದ್ದ ಇದೆಲ್ಲ ಬಿ ಜೆ ಪಿ ಕೆ ಜೆ ಪಿ ಒಂದು ಲಿಂಗಾಯತರು ಅಥವಾ ಹಿಂದುತ್ವದ ಸೆಂಟಿಮೆಂಟ್ ಇರತಕ್ಕಂಥ ಮತದಾರರು ಅವರು ಇವತ್ತಿರೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ಸಲ್ಲಿ ಆ ಸೆಕ್ಯುಲರ್ ಆಟಿಟ್ಯೂಡ್ಗೆ ಸೆಕ್ಯುಲರ್ ಅಪ್ರೋಚ್ಗೆ ಬಣಕಾರ ಅಡ್ಜಸ್ಟ್ ಆಗಲೇಬೇಕು ಅಲ್ಲಿ ಏನಾದರೂ ಅವರು ಹಳೇ ಅವರ ವ್ಯಕ್ತಿತ್ವವನ್ನು ಅನಾವರಣ ಮಾಡ್ಕೊಂಬಿಟ್ರೆ ಅದು ಕಾಂಗ್ರೆಸ್ಗೆ ಮುಳುವಾಗ್ಬಿಡ್ಬೋದು ಬಿ ಸಿ ಪಾರ್ಟಿರು ವರದಾನ ಆಗ್ಬಿಡ್ಬೋದು ಸೊ ಹಾಗಾಗಿ ಇಬ್ಬರಿಗೂ ಕೂಡ ಇಲ್ಲಿ ತಾವು ಈಗ ಯಾವ ಸ್ಥಳದಲ್ಲಿ ಇದೀವಿ ಆ ಸ್ಥಳದ ಪಾತ್ರವನ್ನು ನಿಭಾಯಿಸೋದಿದೆಯಲ್ಲ ಇಬ್ಬರಿಗೂ ಕೂಡ ಚಾಲೆಂಜಿಂಗ್ ಆಗಿದೆ ಅಂತ ಎಸ್ ಸರ್ ಅದ್ರ ಮೇಲೇ ಅವ್ರ ಭವಿಷ್ಯ ಕೂಡ ನಿರ್ಣಯ ಆಗೋದು ಸೊ ಹಾಗಾಗಿ ಈ ಕ್ಷೇತ್ರದ ಮತದಾರ ಬಿ ಸಿ ಪಾಟೀಲ್ ಕೈ ಹಿಡಿತಾನ ಅಥವಾ ಬಣಕಾರ್ ಅವರಿಗೆ ಜಯ ಹೇಳ್ತಾನ ಬಹಳ ಕುತೂಹಲ ಕೆರಳಿಸಿದಂಥ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಈ ಹಿರೇಕಿಯರು ಕೂಡ ಒಂದು ಅನ್ನೋದ್ರಲ್ಲಿ ನಿಮಗೆ ಯಾವ ಅನುಮಾನವೂ ಬೇಡ ಎಸ್ ಸರ್ ಎಸ್ ಇದಾಯಿತು ಇವತ್ತಿನ ಎಲೆಕ್ಷನ್ ಜಿದ್ದಾಜಿದ್ದೆ ಮುಂದಿನ ವಾರ ಇನ್ನೊಂದು ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ವಿವರ ವಿಶ್ಲೇಷಣೆಯ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದ विस्तारा न्यूज़ निखरा जनपद